ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಎಸ್ ಆರ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಒಂದು ಇದು ಹೊಸ ವರ್ಷದ ದಿನವಾಗಿದೆ ಸರ್ವ ಸದಸ್ಯರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದ ಹೊಸ ಆರಂಭವು ನಿಮ್ಮ ಮತ್ತು ನಿಮ್ಮ ಜೀವನದಲ್ಲಿ ಹೆಚ್ಚು ಸಂತೋಷ ಮತ್ತು ಯಶಸ್ಸನ್ನು ತರಲಿ ಎಂದು ನಾನು ಆಶಿಸುತ್ತೇನೆ ಸೊ ಪ್ರತಿಯೊಬ್ಬರು ಚೆನ್ನಾಗಿ ಓದ್ಕೊಳ್ಳಿ ಸೊ ಜಾಬ್ ತೊಗೊಳ್ಳಿ ಏನು ಓದಬೇಕು ಎಂಬುದು ನಿಮಗೆ ಮೊದಲು ನೆನಪಿರಲಿ ಸೊ ಎಲ್ಲವನ್ನೂ ಓದೋಕ್ಕೋಗ್ಬೇಡಿ ಸೊ ಎಷ್ಟು ಬೇಕೋ ಅಷ್ಟು ಎಕ್ಸಾಮ್ಗೆ ಓದಿಕೊಂಡು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದನ್ನು ನೀವು ಮನದಟ್ಟನ್ನು ಮಾಡಿಕೊಂಡು ಜಾಬ್ ತೊಗೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಸೊ ಈ ವರ್ಷ ವರ್ಷ ನಿಮಗೆಲ್ಲರಿಗೂ ಎಲ್ಲರಿಗೂ ಹರ್ಷವನ್ನು ತರಲಿ ಎಂದು ಆಶಿಸುತ್ತೇನೆ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ನೀಲಗಿರಿಯಲ್ಲಿ ವಾಸಿಸುವ ತಹರ್ ಪ್ರಾಣಿಯನ್ನು ರಕ್ಷಿಸಲು ಭಾರತದ ಮೊದಲ ನೀಲಗಿರಿ ತಹರ್ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ತಮಿಳುನಾಡು ನೋಡಿ ತಮಿಳುನಾಡು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೀಲಗಿರಿ ತಹರ್ ಪ್ರಾಜೆಕ್ಟನ್ನು ಅನುಮೋದಿಸಿದೆ ಇಲ್ಲಿ ನೀಲ ತಹರ್ ಎಂಬತಕ್ಕಂಥದ್ದು ಒಂದು ನೋಡಿ ಜಿಂಕೆಯ ಜಾತಿಯ ಒಂದು ಪ್ರಾಣಿಯಾಗಿದೆ ಸ್ನೇಹಿತರೆ ಈ ಪ್ರಾಣಿ ಈಗ ಅಳಿವಿನಂಚಿನಲ್ಲಿರತಕ್ಕಂಥ ಪ್ರಾಣಿಯಾಗಿದೆ ಸೊ ಇದನ್ನು ರಕ್ಷಣೆ ಮಾಡುವ ಉದ್ದೇಶದಿಂದಾಗಿ ತಮಿಳುನಾಡು ಸರ್ಕಾರ ಮುಖ್ಯವಾಗಿ ನೀಲಗಿರಿ ತಹರ್ ಪ್ರಾಜೆಕ್ಟನ್ನು ಜಾರಿಗೆ ತಂದಿದೆ ನೋಡಿ ನೀಲಗಿರಿ ಅಂತಕ್ಕಂಥದ್ದು ಮುಖ್ಯವಾಗಿ ನಮ್ಮ ಕರ್ನಾಟಕ ತಮಿಳುನಾಡು ಕೇರಳಕ್ಕೆ ಹಬ್ಬಿದೆ ಹಾಗಾದರೆ ಈ ಮೂರು ರಾಜ್ಯಗಳಲ್ಲಿ ಯಾವುದಾದ್ರೂ ಒಂದು ಕೊಟ್ಟರು ಅಂತಂದರೆ ನೀವು ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕಾಗಿ ತಮಿಳುನಾಡು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಏನಿದೆ ನೋಡಿ ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿ ಕೊಟ್ಟಿದ್ರು ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಿಲೀಸ್ ಆಗಿದೆ ತಮಿಳುನಾಡು ಗವರ್ನಮೆಂಟ್ ಸೆಟ್ಸ್ ಅಪ್ ನೀಲಗಿರಿ ತಹರ್ ನೋಡಿ ಕನ್ಸರ್ವೇಶನ್ ಪ್ರಾಜೆಕ್ಟ್ ನೀಲಗಿರಿ ತಹರ್ ಕನ್ಸರ್ವೇಶನ್ ಪ್ರಾಜೆಕ್ಟನ್ನು ಈಗ ಅನುಮೋದಿಸಿರ್ತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬಹುದು ನೋಡಿ ಇದೇ ಆ ತಹರ್ ಪ್ರಾಣಿಯಾಗಿದೆ ಸೊ ಇದು ಈಗ ಅಳಿವಿನಂಚಿನಲ್ಲಿ ಇರತಕ್ಕಂತ ಸೊ ಇದನ್ನು ರಕ್ಷಣೆ ಮಾಡುವ ಹೊಣೆ ಒತ್ತಿದೆ ತಮಿಳುನಾಡು ಸರ್ಕಾರ ನೋಡಿ ಏನು ಮಾಹಿತಿ ಇದೆ ತಮಿಳುನಾಡು ಸರ್ಕಾರವು ಇಪ್ಪತ್ತೈದು ಪಾಯಿಂಟ್ ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯದ ಪ್ರಾಣಿಯಾದ ನೀಲಗಿರಿ ತಹರನ್ನ ಸಂರಕ್ಷಿಸಲು ಆದೇಶವನ್ನು ಹೊರಡಿಸಿದೆ ಇದು ದೇಶದ ಮೊದಲ ನೀಲಗಿರಿ ತಹರ್ ಸಂರಕ್ಷಣಾ ಯೋಜನೆ ಎಂದು ಪರಿಗಣಿಸಲಾಗಿದೆ ನೋಡಿ ನೀಲಗಿರಿಯ ತಹರ್ ದೇಶದಲ್ಲೇ ಮೊಟ್ಟ ಮೊದಲ ಯೋಜನೆ ಇದಾಗಿದೆ ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಐದು ವರ್ಷಗಳ ಅವಧಿಯಲ್ಲಿ ಕಾರ್ಯಗತಗೊಳಿಸಲಾಗುವುದು ಮತ್ತು ತಹರ್ಗಳ ಸಂಖ್ಯೆಯನ್ನು ಅಂದಾಜು ಮಾಡಲು ಸಿಂಕ್ರೊನೈಸ್ ನೋಡಿ ಸಿಂಕ್ರೊನೈಸ್ ಮಾಡಿದ ಸಮೀಕ್ಷೆಗಳನ್ನು ಒಳಗೊಂಡಂತೆ ಕಾರ್ಯತಂತ್ರವನ್ನು ಅನುಸರಿಸಲಾಗುವುದು ಎಂಬತಕ್ಕಂಥ ಮಾಹಿತಿ ನೀಡಿದೆ ಸೊ ಈ ಒಂದು ಇದನ್ನು ನೋಡಿ ತಹರ್ ತಳಿ ಒಂದು ತಳಿಗಳನ್ನು ಆಲ್ರೆಡಿ ಅಳಿವಿನಂಚಿನಲ್ಲಿರುವ ಜಾತಿಯಾಗಿದೆ ಇದು ಮತ್ತು ಭಾರತದ ವನ್ಯಜೀವಿ ರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವೇಳಾಪಟ್ಟಿ ಒಂದರ ವೇಳಾಪಟ್ಟಿಯಲ್ಲಿ ಇವುಗಳನ್ನು ಸಂರಕ್ಷಿಸಲಾಗಿದೆ ಅಂದರೆ ಅಳಿವಿನಂಚಿನಲ್ಲಿರುವ ಪ್ರಾಣಿಯ ಜಾತಿಗೆ ಸೇರ್ಪಡೆಗೊಳಿಸಲಾಗಿದೆ ಹಾಗಾದರೆ ನೋಡಿ ಇತ್ತೀಚಿಗೆ ತಮಿಳುನಾಡು ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಪ್ರಮುಖ ಯೋಜನೆಗಳು ಮತ್ತು ಇತರೆ ಮಾಹಿತಿ ತೋಡೋದಾದರೆ ನೋಡಿ ತಮಿಳುನಾಡು ಸರ್ಕಾರ ಇತ್ತೀಚಿಗೆ ತನ್ನ ಹದಿನೇಳನೇ ಕಾವೇರಿ ವನ್ಯಜೀವಿ ಅಭಯಾರಣ್ಯವನ್ನು ಘೋಷಣೆ ಮಾಡಿತು ಸೊ ಇದು ಫೆಬ್ರವರಿ ತಿಂಗಳಲ್ಲಿ ಆಲ್ರೆಡಿ ಇದರ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಿದ್ದೇನೆ ಇನ್ನು ನೋಡಿ ಕಡವೂರು ಅಭಯಾರಣ್ಯದಲ್ಲಿ ತಮಿಳುನಾಡು ಭಾರತದ ಮೊಳಲ ನೋಡಿ ತೆಳ್ಳಗಿನ ಲೋರಿಸ್ ಅಂದರೆ ಸ್ಲೆಂಡರ್ ಲೋರಿಸನ್ನು ಸ್ವಾಗತಿಸುತ್ತದೆ ಇದು ಇಂಪಾರ್ಟೆಂಟು ಸ್ನೇಹಿತರೆ ಓಕೆ ಭಾರತದ ಮೊಟ್ಟ ಮೊದಲ ತೆಳ್ಳಗಿನ ಲೋರಿಸ್ ಅಥವಾ ಸ್ಲೆಂಡರ್ ಲೋರಿಸ್ ಅಭಯಾರಣ್ಯವನ್ನು ಜಾರಿಗೆ ತಂದಂತಹ ಮೊಟ್ಟ ಮೊದಲ ಭಾರತೀಯ ರಾಜ್ಯ ಯಾವುದು ಅಂತ ಕೇಳಿದರೆ ಅದು ತಮಿಳುನಾಡು ರಾಜ್ಯ ಸೊ ಎಲ್ಲಿ ನೋಡಿ ಆ ಒಂದು ಅಭಯರಣ್ಯಕ್ಕೆ ಕಡವೂರು ಅಭಯರಣ್ಯ ಅಂತಕ್ಕಂಥ ಹೆಸರನ್ನು ಇಡಲಾಗಿದೆ ಇನ್ನು ಇತ್ತೀಚೆಗೆ ಭಾರತದಲ್ಲಿ ಐವತ್ನಾಲ್ಕನೇ ಹುಲಿ ಒಂದು ರಿಸರ್ವೇಷನನ್ನು ಘೋಷಣೆ ಮಾಡಲಾಯಿತು ಹಾಗಾದರೆ ಯಾವುದು ನೋಡಿ ಭಾರತದ ಐವತ್ನಾಲ್ಕನೇ ಟೈಗರ್ ರಿಸರ್ವ್ ಆಫ್ ಇಂಡಿಯಾ ಇಸ್ ದ ರಾಣಿಪುರ್ ಟೈಗರ್ ರಿಸರ್ವ್ ಇನ್ ದ ನೋಡಿ ಚಿತ್ರಕೂಟ ಡಿಸ್ಟ್ರಿಕ್ ಉತ್ತರ ಪ್ರದೇಶ ನೋಡಿ ಉತ್ತರ ಪ್ರದೇಶ ಸರ್ಕಾರವು ಭಾರತದ ಐವತ್ನಾಲ್ಕನೇ ಹುಲಿ ಸಂರಕ್ಷಿತ ಪ್ರದೇಶವನ್ನು ಘೋಷಣೆ ಮಾಡಿದೆ ಇದು ಎಲ್ಲಿದೆ ಅಂತ ಕೇಳಿದರೆ ಮುಖ್ಯವಾಗಿ ರಾಣಿಪುರ ಟೈಗರ್ ರಿಸರ್ವ್ ಅಂತ ಕರೀತಾರೆ ಇಲ್ಲಾಂದರೆ ಇದನ್ನು ರಾಣಿಪುರ ಅಂತ ಬಿಟ್ಟು ಚಿತ್ರಕೂಟ ಟೈಗರ್ ರಿಸರ್ವ್ ಅಂತಾನು ಕೂಡ ಕೇಳಬಹುದು ಆ ಕಾರಣಕ್ಕಾಗಿ ಎರಡಕ್ಕೂ ನೀವು ತಯಾರಾಗಿರಿ ಇನ್ನು ಭಾರತದ ಅತಿ ಉದ್ದದ ರಾಷ್ಟ್ರೀಯ ಉದ್ಯಾನವನ ಯಾವುದಂತ ನೋಡಿ ಎಮ್ ಎಸ್ ರಾಷ್ಟ್ರೀಯ ಉದ್ಯಾನವನ ಎರಡನೇದು ಡೆಸರ್ಟ್ ನ್ಯಾಷನಲ್ ಪಾರ್ಕ್ ಮೂರನೇದು ಗಂಗೋತ್ರಿ ನಾಲ್ಕನೇದು ನಮ್ಮದಪ್ಪ ರಾಷ್ಟ್ರೀಯ ಉದ್ಯಾನವನ ಇವು ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನಗಳಾಗಿವೆ ನೆನ್ಪಿಟ್ಕೊಳ್ಳಿ ಇನ್ನ ನೋಡಿ ಇತ್ತೀಚೆಗೆ ಎರಡು ಹೊಸ ರಾಷ್ಟ್ರೀಯ ಉದ್ಯಾನವನಗಳನ್ನು ಘೋಷಿಸಲಾಯಿತು ಅವು ಯಾವುದು ಅಂದರೆ ನೋಡಿ ದಿಹಾಂಗ ಪಟ್ಕೈ ಮತ್ತು ರೈಮೋನಾ ಎಂಬತಕ್ಕಂಥವು ಇತ್ತೀಚೆಗೆ ಘೋಷಣೆ ಮಾಡಿರತಕ್ಕಂಥ ಎರಡು ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳಾಗಿವೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಪ್ರಕಟಿಸಿದ ಎರಡು ಸಾವಿರದ ಇಪ್ಪತ್ತೆರಡರ ಐ ಸಿ ಸಿ ವರ್ಷದ ಮಹಿಳಾ ಕ್ರಿಕೆಟಿಗ ನಾಮನಿರ್ದೇಶಿತ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಏಕೈಕ ಭಾರತೀಯ ಮಹಿಳಾ ಆಟಗಾರ್ತಿ ಯಾರು ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಫೋರ್ ಸ್ಮೃತಿ ಮಂಧಾನ ನೋಡಿ ಸ್ಮೃತಿ ಮಂದಾನ ಸೊ ಐ ಸಿ ಸಿ ವರ್ಷದ ಕ್ರಿಕೆಟಿಗ ಪ್ರಶಸ್ತಿಗೆ ಆಯ್ಕೆಯಾಗಿರತಕ್ಕಂಥ ಭಾರತೀಯ ಮೊದಲ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಸೊ ಇದರ ಜೊತೆಗೆ ಪುರುಷರ ವಿಭಾಗದಲ್ಲಿ ಸೂರ್ಯಕುಮಾರ್ ಯಾದವ್ ಮತ್ತು ನೋಡಿ ಹರ್ಷದೀಪ್ ಸಿಂಧು ಅಂದರೆ ಇವರು ಸೂರ್ಯಕುಮಾರ್ ಯಾದವ್ ನೋಡಿ ಐ ಸಿ ಸಿ ಉದಯೋ ವರ್ಷದ ಕ್ರ ಕ್ರಿಕೆಟಿಗ ಪ್ರಶಸ್ತಿಗೆ ಆಯ್ಕೆಯಾದರೆ ಎರಡನೆಯವರು ಇರತಕ್ಕಂಥ ಹರ್ಷದೀಪ್ ಸಿಂಗ್ ಐ ಸಿ ಸಿ ವರ್ಷದ ಉದಯೋನ್ಮುಖ ಆಟಗಾರ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದಾರೆ ಅದರ ಜೊತೆಗೆ ಸ್ಮೃತಿ ಮಂದಾನ ನೋಡಿ ಈ ಒಂದು ಐ ಸಿ ಸಿ ಅವಾರ್ಡ್ಗೆ ಆಯ್ಕೆಯಾಗಿರತಕ್ಕಂಥ ಭಾರತೀಯ ಮೊದಲ ಮಹಿಳಾ ಕ್ರಿಕೆಟರ್ ಆಗಿದ್ದಾರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ ಹಾಗಾದರೆ ಏನು ಕೊಟ್ಟಿದ್ದಾರೆ ಪೇಪರಲ್ಲಿ ನೋಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಅಂದರೆ ಐ ಸಿ ಸಿ ಪ್ರಕಟಿಸಿದ ಎರಡು ಸಾವಿರದ ಇಪ್ಪತ್ತೆರಡರ ಐ ಸಿ ಸಿ ವರ್ಷದ ಮಹಿಳಾ ಕ್ರಿಕೆಟಿಗ ನಾಮನಿರ್ದೇಶಿತ ಪಟ್ಟಿಯಲ್ಲಿ ಸೇರ್ಪಡೆಗೊಂಡ ಏಕೈಕ ಭಾರತೀಯ ಆಟಗಾರ್ತಿ ಅಂದರೆ ಅದು ಸ್ಮೃತಿ ಮಂದಾನ ಅವರು ಟಿ ಟ್ವೆಂಟಿ ಅತ್ಯುತ್ತಮ ಮಹಿಳಾ ಆಟಗಾರತಿಯಾಗಿ ನಾಮನಿರ್ದೇಶನಗೊಂಡಿದ್ದಾರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಟಿ ಟ್ವೆಂಟಿಯ ಅತ್ಯುತ್ತಮ ಮಹಿಳಾ ಆಟಗಾರ್ತಿಯಾಗಿ ನಾಮನಿರ್ದೇಶನಗೊಂಡಿದ್ದಾರೆ ಇನ್ನು ಪುರುಷರ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿರ್ತಕ್ಕಂಥವರು ಸ್ನೇಹಿತರೆ ನೋಡಿ ಸೂರ್ಯಕುಮಾರ್ ಯಾದವ್ ಅಂತ ಹೇಳ್ತೀವಿ ಇದು ಇಂಪಾರ್ಟೆಂಟ್ ಆಗುತ್ತೆ ಇವರು ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ವರ್ಷದ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ಇಂಟರ್ ನೋಡಿ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟಿಗ ವಿಭಾಗದಲ್ಲಿ ಆಯ್ಕೆಯಾಗಿದ್ದಾರೆ ಇಲ್ಲಿ ಸ್ಮೃತಿ ಮಂದನ ಜಸ್ಟ್ ಟಿ ಟ್ವೆಂಟಿ ವಿಭಾಗದಲ್ಲಿ ಆಯ್ಕೆಯಾಗಿದ್ರೆ ಇವರು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ವಿಭಾಗದಲ್ಲಿ ಆಯ್ಕೆಯಾಗಿರತಕ್ಕಂಥದ್ದು ಇನ್ನ ವೇಗಿ ಅಂದರೆ ಭಾರತದ ಪ್ರಮುಖ ವೇಗದ ಬೌಲರ್ ಆಗಿರತಕ್ಕಂಥ ಹರ್ಷದೀಪ್ ಹರ್ಷದೀಪ್ ಸಿಂಗ್ರವರು ಪುರುಷರ ಉದಯೋನ್ಮುಖ ಕ್ರಿಕೆಟಿಗ ಪ್ರಶಸ್ತಿಗೆ ಕಿರುಪಟ್ಟಿಯಲ್ಲಿ ಆಯ್ಕೆಯಾಗಿರತಕ್ಕಂಥದ್ದು ಸೊ ಇವೆಲ್ಲ ಆಲ್ರೆಡಿ ನಿಮ್ಮ ಮುಂದೆ ಹೇಳಿದ್ದೇನೆ ಏನು ನೋಡಿ ಮಹಿಳೆಯರ ವಿಭಾಗದಲ್ಲಿ ಸ್ಮೃತಿ ಮಂದನಾ ಎರಡು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಐ ಸಿ ಸಿ ಮಹಿಳಾ ಕ್ರಿಕೆಟಿಗ ಮತ್ತು ಐ ಸಿ ಸಿ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ವರ್ಷದ ಕ್ರಿಕೆಟಿಗ ಇವೆರಡೂರು ವಿಭಾಗದಲ್ಲೂ ಕೂಡ ಇವರು ಆಯ್ಕೆಯಾಗಿರ್ತಕ್ಕಂಥ ಭಾರತೀಯ ಮೊದಲ ಮಹಿಳಾ ಕ್ರಿಕೆಟರ್ ಅದರ ಜೊತೆಗೆ ಈಗ ಇಲ್ಲಿ ನೋಡಿ ಐ ಸಿ ಸಿ ಅಂತಕ್ಕಂಥದ್ದು ಸ್ನೇಹಿತರೆ ಹಲವಾರು ವಿಭಾಗಗಳಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತದೆ ಕ್ರಿಕೆಟರ್ಗಳನ್ನು ಭಾರತೀಯರು ಯಾವ ಯಾವ ವಿಭಾಗಕ್ಕೆ ಆಯ್ಕೆಯಾಗಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಆ ವಿಭಾಗಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ ಒಂದೇ ನೋಡಿ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ವರ್ಷದ ಕ್ರಿಕೆಟಿಗ ವಿಭಾಗದಲ್ಲಿ ಮುಖ್ಯವಾಗಿ ಶ್ಯಾಮ್ ಕುರಾನ್ ಸಿಕಂದರ್ ರಾಜ ಮೊಹಮ್ಮದ್ ರಿಜ್ವಾನ್ ಸೂರ್ಯಕುಮಾರ್ ಯಾದವ್ ನೋಡಿ ಈ ಮೂವರ ಜೊತೆಗೆ ಸೂರ್ಯಕುಮಾರ್ ಯಾದವ್ ಈ ಒಂದು ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ವರ್ಷದ ಕ್ರಿಕೆಟಿಗರಲ್ಲಿ ಭಾಗವಹಿಸಿದ್ದಾರೆ ಸೊ ಈ ನಾಲ್ಕರಲ್ಲಿ ಯಾರಿಗೆ ಪ್ರಶಸ್ತಿ ಸಿಗುವುದೆಂದು ಕಾದು ನೋಡಬೇಕಾಗಿದೆ ಇನ್ನು ಎರಡನೇದಾಗಿ ನೋಡಿ ಐ ಸಿ ಸಿ ಮಹಿಳಾ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ವರ್ಷದ ಕ್ರಿಕೆಟಿಗ ಸೊ ಇದರಲ್ಲಿ ಮುಖ್ಯವಾಗಿ ನೋಡಿ ಇವರು ಮಹಿಳಾ ವಿಭಾಗದಲ್ಲಿ ನಿಧಾದಾರ್ ಸೂಫಿ ಡಿವೈನ್ ಸ್ಮೃತಿ ಮಂದಾನಾ ತೈಲಿಯ ಮೆಗ್ರಾತ್ ಅಂತ ಹೇಳ್ತೀವಿ ಸೊ ಈ ನಾಲ್ಕು ವಿಭಾಗದಲ್ಲಿ ಭಾರತದಿಂದ ಸ್ಮೃತಿ ಮಂಧನ ಆಯ್ಕೆಯಾಗಿದ್ದಾರೆ ಸೊ ಈ ನಾಲ್ಕರಲ್ಲಿ ಯಾರಿಗೆ ಪ್ರಶಸ್ತಿ ದೊರೆಯುತ್ತದೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು ಇನ್ನು ನೋಡಿ ಐ ಸಿ ಸಿ ವರ್ಷದ ಉದಯೋನ್ಮುಖ ಮಹಿಳಾ ಕ್ರಿಕೆಟಿಗ ಪ್ರಶಸ್ತಿಗೆ ನೋಡಿ ಯಾಸ್ತಿಕಾ ಬಾಟಿಯಾ ಡಾರ್ಸಿ ಬ್ರೌನ್ ಆಲಿಸ್ ಕ್ಯಾಪ್ಸಿ ರೇಣುಕಾ ಸಿಂಗ್ ನೋಡಿ ಭಾರತೀಯರಾಗಿರತಕ್ಕಂಥ ರೇಣುಕಾ ಸಿಂಗ್ರವರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಆ ಕಾರಣಕ್ಕಾಗಿ ಉದಯೋನ್ಮುಖ ಮಹಿಳಾ ಕ್ರಿಕೆಟಿಗ ವಿಭಾಗದಲ್ಲಿ ಭಾರತದಿಂದ ನಾಲ್ಕರಲ್ಲಿ ರೇಣುಕಾ ಸಿಂಗ್ ಕೂಡ ಆಯ್ಕೆಯಾಗಿದ್ದಾರೆ ಸೊ ಇದು ಕೂಡ ಮತ್ತು ಯಾಸ್ತಿಕಾ ಭಾಟಿ ಎಂಬತಕ್ಕಂಥವ್ರು ಇವರಿಬ್ಬರೂ ಕೂಡ ಇದರಲ್ಲಿ ಆಯ್ಕೆಯಾಗಿದ್ದಾರೆ ಇನ್ನು ಉದಯೋನ್ಮುಖ ಪುರುಷರ ಆಟಗಾರತಿಯಲ್ಲಿ ಆಟಗಾರರಲ್ಲಿ ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ ಎಂಬುದು ಇಲ್ಲಿ ನೀವು ಗಮನಿಸಬೇಕು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಾಟರ್ ಅಂಡ್ ಸ್ಯಾನಿಟೈಸೇಷನ್ ಡಿ ಎಸ್ ಪಿ ಎಮ್ ಎನ್ ಐ ಎನ್ ಐ ಡಬ್ಲ್ಯೂ ಎ ಎಸ್ ಓಕೆ ನಿವಾಸನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಲಾಗಿದೆ ನೋಡಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಾಟರ್ ಅಂಡ್ ಸ್ಯಾನಿಟೇಷನ್ ಎಂಬತಕ್ಕಂಥ ಪ್ರಮುಖ ಒಂದು ಇನ್ಸ್ಟಿಟ್ಯೂಟನ್ನು ಉದ್ಘಾಟನೆ ಮಾಡಲಾಗಿದೆ ಸೊ ಈ ಒಂದು ಮಾಹಿತಿಯನ್ನು ಪಿ ಐ ಬಿ ಪೇಪರ್ನಲ್ಲಿ ಓಕೆ ಕೇಂದ್ರ ಸರ್ಕಾರ ರಿಲೀಸ್ ಮಾಡ್ತಕ್ಕಂಥ ಪಿ ಐ ಬಿ ಪೇಪರ್ನಲ್ಲಿ ನೀಡಿದ್ರು ನೋಡಿ ಮಾಹಿತಿ ಪ್ರಕಾರ ಏನಿತ್ತು ಪ್ರೈಮ್ ಮಿನಿಸ್ಟರ್ ವರ್ಚುವಲಿ ಇನಾಗರೇಟ್ಸ್ ನೋಡಿ ವರ್ಚುವಲಿ ಇನಾಗರೇಟ್ಸ್ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಇನ್ ಕಲ್ಕತ್ತಾ ನೋಡಿ ಕಲ್ಕತ್ತಾದಲ್ಲಿ ಇದನ್ನು ಇನಾಗರೇಷನ್ ಮಾಡಿರ್ತಕ್ಕಂಥ ಮಾಹಿತಿಯಲ್ಲಿ ನೀಡಿದ್ದಾರೆ ಸೊ ಇದು ಹಾಗಾದರೆ ಈ ಒಂದು ಇನ್ಸ್ಟಿಟ್ಯೂಟ್ ಏನು ಕೆಲಸ ಮಾಡುತ್ತದೆ ಅಂತ ನೋಡೋದಾದರೆ ನೋಡಿ ಇದು ದೇಶದಲ್ಲಿ ನೀರು ನೈರ್ಮಲ್ಯ ಮತ್ತು ನೈರ್ಮಲ್ಯ ವಾಶ್ ಅಂತ ಹೇಳ್ತಿದ್ದಾನ ಸೊ ಇದರ ಮೇಲೆ ದೇಶದ ಉನ್ನತ ಸಂಸ್ಥೆಯಾಗಿ ಇನ್ನು ಮುಂದೆ ಕಾರ್ಯನಿರ್ವಹಿಸಲಿದೆ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳಿಗೆ ಮಾಹಿತಿ ಮತ್ತು ಜ್ಞಾನದ ಕೇಂದ್ರವಾಗಿ ಇದು ಕಾರ್ಯನಿರ್ವಹಿಸಲಿದೆ ಇನ್ನ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಇತ್ತೀಚೆಗೆ ಕೆಳಗಿನ ಯಾರನ್ನು ಭಾರತದ ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಯ ನೂತನ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲಾಗಿದೆ ನೋಡಿ ಆಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ದಿನೇಶ್ ಕುಮಾರ್ ಶುಕ್ಲಾರವರನ್ನು ಆಯ್ಕೆ ಮಾಡಲಾಗಿದೆ ಈ ಒಂದು ಮಾಹಿತಿಯನ್ನು ಕೂಡ ಪಿ ಐ ಬಿ ಪೇಪರ್ನಲ್ಲಿ ನೀಡಿದ್ರು ಡಿಸೆಂಬರ್ ಮೂವತ್ತೊಂದರಂದು ರಿಲೀಸ್ ಆಗಿದೆ ದಿನ್ ದಿನೇಶ್ ಕುಮಾರ್ ಶುಕ್ಲಾ ಟೇಕ್ಸ್ ಓವರ್ ದ ನೋಡಿ ರೈನ್ಸ್ ಆಫ್ ಆಟೋಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಎ ಇ ಆರ್ ಬಿ ಅಂತ ಕೊಳ್ತಾರೆ ನೋಡಿ ಇದನ್ನು ಶಾರ್ಟ್ ಆಗಿ ನಿಮಗೆ ಎ ಇ ಆರ್ ಬಿ ಅಂತಲೇ ಕೇಳ್ಬೋದು ಸೊ ಆ ಕಾರಣಕ್ಕಾಗಿ ಇದು ಕೂಡ ನಿಮಗೆ ನೆನಪಿರಲಿ ಏನಿದೆ ಮಾಹಿತಿ ಪ್ರಕಾರ ನೋಡಿ ಪ್ರತಿಷ್ಠಿತ ವಿಜ್ಞಾನಿ ಮತ್ತು ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಯ ಮಾಜಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರತಕ್ಕಂಥ ದಿನೇಶ್ ಕುಮಾರ್ ಶುಕ್ಲಾ ಅವರು ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಎ ಇ ಆರ್ ವಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು ಅವರನ್ನು ಮೂರು ವರ್ಷಗಳ ಅವಧಿಗೆ ಈ ಹುದ್ದೆಗೆ ನೇಮಿಸಲಾಗಿದೆ ನೋಡಿ ಪರಮಾಣು ಶಕ್ತಿ ಕಾಯ್ದೆ ಯಾವಾಗ ಭಾರತದಲ್ಲಿ ಜಾರಿಗೆ ಬಂತು ಅಂತ ಕೇಳಿದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜಾರಿಗೆ ಬಂದಿದೆ ಇದರ ಒಂದು ಕಾಯ್ದೆಯ ಅಡಿಯಲ್ಲಿ ಭಾರತದ ಅಧ್ಯಕ್ಷರು ನವೆಂಬರ್ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಂದು ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಯನ್ನು ಸ್ಥಾಪಿಸಿದರು ನೋಡಿ ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿ ಸ್ಥಾಪನೆಯಾಗಿದ್ದು ಯಾವಾಗ ನವೆಂಬರ್ ಹದಿನೈದು ಸಾವಿರದ ಒಂಬೈನೂರ ಎಂಬತ್ಮೂರರಂದು ಸೊ ಹಾಗಾದರೆ ಈ ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಯ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಎಂಬುದು ನೀವು ಇಲ್ಲಿ ಗಮನಿಸಬಹುದು ಹಾಗಾದರೆ ಇತ್ತೀಚೆಗೆ ನೇಮಕಗೊಂಡಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳನ್ನ ಕುರಿತು ಈಗ ನೋಡೋಣ ಸ್ನೇಹಿತರೆ ನೋಡಿ ಉತ್ತರಾಖಂಡದ ಬ್ರಾಂಡ್ ಅಂಬಾಸಿಡರ್ ಆಗಿ ರೀಸೆಂಟಾಗಿ ರಿಷಬ್ ಪಂತ್ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಹೊಸ ಕೇಂದ್ರೀಯ ವಿಜಿಲೆನ್ಸ್ ಕಮಿಷನರ್ ನೋಡಿ ನಿನ್ನೆ ತಾನೇ ಆಯ್ಕೆಯಾಗಿರ್ತಕ್ಕಂಥವರು ಹೆಚ್ಚುವರಿಯಾಗಿ ಪ್ರವೀಣ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಇನ್ನು ಇಟಲಿಯ ಮೊದಲ ಮಹಿಳಾ ಪ್ರಧಾನಿಯಾಗಿ ನೋಡಿ ರೀಸೆಂಟಾಗಿ ಜಾರ್ಜಿಯ ಅವರು ನೇಮಕಗೊಂಡಿದ್ದರು ಇನ್ನು ಭಾರತದ ಅಟಾರ್ನಿ ಜನರಲ್ ಆಗಿ ರೀಸೆಂಟಾಗಿ ಮುಕುಲ್ ರೋಹಟಗಿರವರು ಆಯ್ಕೆಯಾಗಿದ್ದಾರೆ ಇನ್ನು ಐ ಸಿ ಎಂ ಆರ್ನ ಮಹಾನಿರ್ದೇಶಕರಾಗಿ ಇತ್ತೀಚೆಗೆ ಡಾಕ್ಟರ್ ರಾಜು ಬೊಹಲ್ಲರವರು ನೇಮಕಗೊಂಡಿದ್ದಾರೆ ಇನ್ನು ಆಕಿ ಇಂಡಿಯಾದ ಅಧ್ಯಕ್ಷರಾಗಿ ರೀಸೆಂಟಾಗಿ ದಿಲೀಪ್ ಟರ್ಕಿರವರು ಆಯ್ಕೆಯಾಗಿದ್ದರು ಅದರ ಜೊತೆಗೆ ನೋಡಿ ರಕ್ಷಣಾ ಸಿಬ್ಬಂದಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಹೊಸ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಅನಿಲ್ ಚೌಹಾಣರವರು ನೇಮಕಗೊಂಡಿದ್ದನ್ನು ನೀವು ಇಲ್ಲಿ ಗಮನಿಸಬಹುದು ಇನ್ನು ಭಾರತದ ಹೊಸ ಅಟಾರ್ನಿ ಜನರಲ್ ಆಗಿ ರೀಸೆಂಟಾಗಿ ವಕೀಲರಾಗಿರ್ತಕ್ಕಂಥ ಆರ್ ವೆಂಕಟರಮಣಿ ಎಂಬಕ್ಕಂಥವ್ರು ಆಯ್ಕೆಯಾಗಿದ್ದಾರೆ ನೋಡಿ ಇವರು ಪ್ರಚಲಿತದಲ್ಲಿರತಕ್ಕಂಥ ಪ್ರಮುಖ ಆಯ್ಕೆಗಳಾಗಿವೆ ಸೊ ಆಯ್ಕೆಗಳಿಗೆ ಸಂಬಂಧಪಟ್ಟಂತೆ ಒಂದು ವರ್ಷದಲ್ಲಿ ಎಷ್ಟು ಪ್ರಮುಖ ವ್ಯಕ್ತಿಗಳು ಆಯ್ಕೆಯಾಗಿದ್ದಾರೆ ಸೊ ಆ ಒಂದು ಲೀಸ್ಟನ್ನು ನಿಮ್ಮ ಮುಂದೆ ಆದಷ್ಟು ಬೇಗ ತರ್ತೀನಿ ಸ್ನೇಹಿತರೆ ಎಕ್ಸಾಮ್ನ ದೃಷ್ಟಿಯಿಂದ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರು ಅದನ್ನು ಮಿಸ್ ಮಾಡದೆ ವಾಚ್ ಮಾಡಿ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕರ್ನಾಟಕದ ಕೆಳಗಿನ ಯಾವ ಸ್ಥಳದಲ್ಲಿ ಕೇಂದ್ರೀಯ ಪತ್ತೆದಾರಿ ತನಿಖಾ ನೋಡಿ ತರಬೇತಿ ಸಂಸ್ಥೆ ಅಂದರೆ ಸಿ ಡಿ ಟಿ ಐಗೆ ಶಂಕುಸ್ಥಾಪನೆ ಮಾಡಿದರು ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಸೆಂಟ್ರಲ್ ಡಿಟೆಕ್ಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ ನೋಡಿ ಕೇಂದ್ರದ ಆ ಪ್ರಮುಖ ತರಬೇತಿ ಸಂಸ್ಥೆ ಅದು ಸೊ ಈ ಸಂಸ್ಥೆಯನ್ನು ಈಗ ಬೆಂಗ್ ನಮ್ಮ ಕರ್ನಾಟಕದ ದೇವನಹಳ್ಳಿಯಲ್ಲಿ ಇನಾಗರೇಷನ್ ಮಾಡಲಾಗಿದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತದೆ ಇಲ್ಲಿ ನೋಡಿ ಆ ಬೆಂಗಳೂರು ಮತ್ತು ದೇವನಹಳ್ಳಿ ಅಂತ ಎರಡು ಕೊಟ್ಟಿದ್ದೇನೆ ಒಂದು ವೇಳೆ ಅವರು ದೇವನಹಳ್ಳಿ ಅಂತ ಬಿಟ್ಟು ಬೆಂಗಳೂರು ಅಂತ ಅಷ್ಟೇ ಕೊಟ್ಟರು ಅಂತ ನೀವು ಬೆಂಗಳೂರನ್ನು ಆಯ್ಕೆಯಾಗಿ ಆಯ್ಕೆ ಮಾಡಬೇಕಾಗತ್ತೆ ಒಂದು ವೇಳೆ ಬೆಂಗಳೂರನ್ನು ಕೊಟ್ಟು ದೇವನಹಳ್ಳಿ ಅಂತ ಕೊಟ್ಟರೆ ನೀವು ದೇವನಹಳ್ಳಿ ಅಂತಲೇ ಆಯ್ಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಸೊ ಇದನ್ನ ನೋಡಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಬಿಡುಗಡೆ ಮಾಡಿದೆ ಪಿ ಎ ಬಿ ಪೇಪರ್ನ ಮಾಹಿತಿಯಾಗಿತ್ತು ಇದು ಕೂಡ ಏನಿದೆ ನೋಡಿ ಯೂನಿಯನ್ ಹೋಮ್ ಅಂಡ್ ಕೋ ಆಪರೇಷನ್ ಮಿನಿಸ್ಟರ್ ಶ್ರೀ ಅಮಿತ್ ಶಾ ಟುಡೇ ನೋಡಿ ಇನಾಗ್ರೇಷನ್ ಮಾಡಿದ್ದಾರೆ ಸೊ ಅದರ ಹೆಸರೇನು ಸೆಂಟ್ರಲ್ ಡಿಟೆಕ್ಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಸೊ ಇನಾಗ್ರೇಟೆಡ್ ದ ರೆಸಿಡೆನ್ಷಿಯಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಕಾಂಪ್ಲೆಕ್ಸ್ ಆಫ್ ದ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಐ ಟಿ ಬಿ ಪಿ ಸೊಟ್ ದೇವನಹಳ್ಳಿ ಕರ್ನಾಟ್ ನೋಡಿ ಕರ್ನಾಟಕದ ಐ ಟಿ ಬಿ ಪಿಯ ಸೊ ಕಾಂಪ್ಲೆಕ್ಸ್ ಅದರ ಜೊತೆಗೆ ಸಿ ಡಿ ಟಿ ಐ ಅನ್ನು ಕೂಡ ಇನಾಗ್ರೇಷನ್ ಮಾಡಿದ್ದಾರೆ ಸೊ ಇವೆರಡೂ ಕೂಡ ಇನಾಗ್ರೇಷನ್ ಮಾಡಿದಂಥದ್ದು ನೋಡಿ ಡಿಸೆಂಬರ್ ಮೂವತ್ತೊಂದರಂದು ಇವು ತುಂಬನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿಯಾಗಿದೆ ನೆನ್ಪಿಟ್ಕೊಳ್ಳಿ ನೋಡಿ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರವರು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಕರ್ನಾಟಕದ ದೇವನಹಳ್ಳಿಯಲ್ಲಿ ಕೇಂದ್ರೀಯ ಪತ್ತೆದಾರಿ ತರಬೇತಿ ಸಂಸ್ಥೆ ಅಂದರೆ ಸಿ ಡಿ ಟಿ ಐಗೆ ಶಂಕುಸ್ಥಾಪನೆ ನೆರವೇರಿಸಿದರು ಇದು ದೇಶದಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಅಡಿಯಲ್ಲಿ ಪೊಲೀಸ್ ಸಂಶೋಧನಾ ಮತ್ತು ಅಭಿವೃದ್ಧಿ ಬ್ಯೂರೋದ ಆರನೇ ಸಿ ಡಿ ಟಿ ಐ ಆಗಿರುತ್ತದೆ ಹಂಗಾದ್ರೆ ಸಿ ಡಿ ಟಿ ಐನ ದೇವನಹಳ್ಳಿಯ ಕೇಂದ್ರವು ನೆರೆಯ ರಾಜ್ಯಗಳಾದ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ ದೀವು ಮತ್ತು ದಮನ್ ನ್ಯಾಯಶಾಸ್ತ್ರದ ಅಗತ್ಯಗಳನ್ನು ಪೂರೈಸುತ್ತದೆ ಈಗ ನಾವು ಕೇಂದ್ರೀಯ ಪತ್ತೆದಾರಿ ತರಬೇತಿ ಸಂಸ್ಥೆಯ ಬಗ್ಗೆ ನೋಡೋದಾದರೆ ನೋಡಿ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಡಿಯಲ್ಲಿ ದೇಶದಲ್ಲಿ ಐದು ಕಾರ್ಯನಿರ್ವಹಿಸುವ ಕೇಂದ್ರೀಯ ಪತ್ತೆದಾರಿ ತರಬೇತಿ ಸಂಸ್ಥೆಗಳು ಇವೆ ಸೊ ಮೊದಲ ಸಿ ಡಿ ಟಿಯನ್ನು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಗಿದೆ ಉಳಿದಂತೆ ಇತರೆ ಹೈದರಾಬಾದ್ ಚಂಡೀಗಢ ಜೈಪುರ ಮತ್ತು ಗಾಜಿಯಾಬಾದ್ನಲ್ಲಿದ್ದವು ಈಗ ನಮ್ಮ ಕರ್ನಾಟಕದ ಬೆಂಗಳೂರು ಮುಖ್ಯವಾಗಿ ದೇವನಹಳ್ಳಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇನ್ನು ಉಪ ಎಸ್ ಎಫ್ ಎಸ್ ಎಸ್ ಪಿ ಶ್ರೇಣಿಯವರಿಗೆ ಪೊಲೀಸ್ ಸಿಬ್ಬಂದಿಗೆ ತರಬೇತಿ ನೀಡುವುದು ಆ ಸಿ ಡಿ ಟಿ ಎನ ಮುಖ್ಯ ಉದ್ದೇಶವಾಗಿದೆ ನೋಡಿ ಉಪ ಅಂದರೆ ಸಬ್ ಎಸ್ ಎಸ್ ಪಿ ಶ್ರೇಣಿಯವರಿಗೆ ಪೊಲೀಸ್ ಸಿಬ್ಬಂದಿಗೆ ತರಬೇತಿ ನೀಡುವುದು ಸಿ ಡಿ ಟಿ ಎನ ಅತ್ಯಂತ ಪ್ರಮುಖ ಉದ್ದೇಶವಾಗಿದೆ ನೆನ್ಪಿಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರ ನೋಡಿ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆಯು ಇದೇ ಮೊದಲ ಬಾರಿಗೆ ಐವತ್ನಾಲ್ಕು ಅಂದರೆ ನೋಡಿ ಫಿಫ್ಟಿ ಫೋರ್ ಸ್ಟಾರ್ಲಿಂಕ್ ವಿ ಟೂ ಪಾಯಿಂಟ್ ಜೀರೋ ಉಪಗ್ರಹಗಳ ನಾಲ್ಕಕ್ಷೆಗೆ ಉಡಾಯಿಸಿದೆ ನೋಡಿ ಫಸ್ಟ್ ಫಿಫ್ಟಿ ಫೋರ್ ಸ್ರೀ ಸ್ಟಾರ್ಲಿಂಕ್ ವಿ ಟೂ ಪಾಯಿಂಟ್ ಜೀರೋ ಸೆಟಲೈಟ್ ಇಂಟು ಆರ್ಬಿಟ್ ಅಂತ ಹೇಳಿದೆ ನೋಡಿ ಕಕ್ಷೆ ಆರ್ಬಿಟ್ ಅಂದ್ರೆ ಕಕ್ಷೆಗೆ ಉಡಾಯಿಸಿದೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ನ ಸ್ನೇಹಿತರೆ ತನ್ನ ಈ ವರ್ಷದ ಅರವತ್ತನೇ ಸ್ಟಾರ್ಲಿಂಕ್ ಇದನ್ನ ಈಗ ಅಂದ್ರೆ ಅರವತ್ತನೇ ಒಂದು ಉಡಾವಣೆಯನ್ನ ಮಾಡಿದೆ ಸೊ ಈ ಒಂದು ಮಾಹಿತಿಯನ್ನ ದಿ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ನೀಡಿದ್ರು ನೋಡಿ ನೋಡಿ ಎಲನ್ ಮಾಸ್ಕ್ ಸ್ಪೇಕ್ಸೆಕ್ಸ್ ಲಾಂಚಸ್ ಫಸ್ಟ್ ಲಾಟ್ ಆಫ್ ಫಿಫ್ಟಿ ಫೋರ್ ಸ್ಟಾರ್ ಲಿಂಕ್ ಅಂಡರ್ ಅಪ್ಗ್ರೇಡೆಡ್ ನೆಟ್ವರ್ಕ್ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ಡಿಸೆಂಬರ್ ಇಪ್ಪತ್ತೆಂಟರಂದು ರಿಲೀಸ್ ಆಗಿರತಕ್ಕಂಥ ಪ್ರಮುಖ ಮಾಹಿತಿ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಸ್ಪೇಸೆಕ್ಸ್ ಪಾಲ್ಕನ್ನೈನ್ ಉಡಾವಣಾ ವಾಹನದ ಕಡಿಮೆ ಕಕ್ಷೆಯ ನೋಡಿ ಕಡಿಮೆ ಭೂಮಿಯ ಕಕ್ಷೆ ಅಂದರೆ ಲೋ ಅರ್ತ್ ಆರ್ಬಿಟ್ಗೆ ಉಡಾಯಿಸಲಾಯಿತು ಹೊಸ ಪೀಳಿಗೆಯ ಮೊದಲ ಐವತ್ನಾಲ್ಕು ಸ್ಟಾರ್ಲಿಂಕ್ ಉಪಗ್ರಹಗಳು ವಿ ಟು ಪಾಯಿಂಟ್ ಜೀರೋ ಅಥವಾ ಜನರೈಸೆನ್ ಟು ಎಂದು ಇದನ್ನು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರ ಆರಂಭದಿಂದ ಇದು ಅರವತ್ತನೇ ಯಶಸ್ವಿ ಸ್ಪೇಸೆಕ್ಸ್ ಮಿಷನ್ ಆಗಿದೆ ನೆನ್ಪಿಟ್ಟುಗಳೇ ಸೊ ಇದುವರೆಗೂ ಆ ಎಕ್ಸ್ ಪ್ರಸ್ತುತ ಕಕ್ಷೆಯಲ್ಲಿ ನೋಡಿ ಮೂರು ಸಾವಿರದ ಆರುನೂರ ನಾಲ್ಕು ಕಾರ್ಯಾಚರಣಾ ಸ್ಟಾರ್ಲಿಂಕ್ ಉಪಗ್ರಹಗಳನ್ನು ಹೊಂದಿದೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸ್ಪೇಸೆಕ್ಸ್ ಅನ್ನು ದಕ್ಷಿಣ ಆಫ್ರಿಕಾ ಮೂಲದ ಉದ್ಯಮಿ ಮತ್ತು ಎಲಾನ್ ಮಾಸ್ಕ್ ಸ್ಥಾಪನೆ ಮಾಡಿದ್ದಾರೆ ನೋಡಿ ಇವರು ಮೂಲತಃ ದಕ್ಷಿಣ ಆಫ್ರಿಕಾದವರು ಎಂಬುದು ನೀವಿಲ್ಲಿ ಗಮನಿಸಬೇಕು ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಮೋಂಗ್ಲಾ ಬಂದರು ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ ನೋಡಿ ಮೋಂಗ್ಲಾ ಪೋರ್ಟ್ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಬಾಂಗ್ಲಾದೇಶ ಯಾಕೆ ಪ್ರಚಲಿತದಲ್ಲಿದೆ ನೋಡಿ ಪ್ರಾಜೆಕ್ಟ್ ನೋ ಈ ಒಂದು ಮಾಹಿತಿ ಗಮನಿಸಿ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿತ್ತು ಫ್ರೆಂಡ್ಸ್ ಇದು ಇಂಪಾರ್ಟೆಂಟ್ ಆಗುತ್ತೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಕಾಂಟ್ರಾಕ್ಟ್ ಸೈನ್ಡ್ ಟು ಅಪ್ಗ್ರೇಡ್ ಮಂಗ್ಲಾ ಪೋರ್ಟ್ ಅಂಡರ್ ಇಂಡಿಯನ್ ಎಲ್ ಓ ಸಿ ನೋಡಿ ಎಲ್ ಒ ಸಿ ಹೇಳ್ತೀವಿ ಇದನ್ನು ಮುಖ್ಯವಾಗಿ ಎಲ್ ಒ ಸಿ ಅಂತಂದರೆ ಲೈನ್ ಆಫ್ ಕ್ರೆಡಿಟ್ ಅಂತ ಹೇಳ್ತೀವಿ ಅಂದರೆ ರಿಯಾಯಿತಿ ಇಲ್ಲಿ ಮುಖ್ಯವಾಗಿ ಭಾರತ ಇಷ್ಟು ಕೋಟಿಯ ವೆಚ್ಚದಲ್ಲಿ ಮುಖ್ಯವಾಗಿ ನಾಲ್ಕು ಪಾಯಿಂಟ್ ನಾಲ್ಕು ಬಿಲಿಯನ್ ಕೋಟಿಯ ವೆಚ್ಚದಲ್ಲಿ ಬಾಂಗ್ಲಾದೇಶದಲ್ಲಿ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಭಾರತ ಸರ್ಕಾರ ಯೋಜನೆ ರೂಪಿಕೊಂಡಿದೆ ಅದರ ಯೋಜನೆ ಅಡಿಯಲ್ಲಿ ಬಾಂಗ್ಲಾದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೋಂಗ್ಲಾ ಪೋರ್ಟ್ನಲ್ಲಿ ನೋಡಿ ಈ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಕಾಂಟ್ರಾಕ್ಟ್ಗೆ ಸಹಿ ಹಾಕಿದೆ ಅಂದರೆ ಈ ಒಂದು ಮೋಂಗ್ಲಾ ಪೋರ್ಟನ್ನು ಅಭಿವೃದ್ಧಿ ಪಡಿಸಲಿಕ್ಕಾಗಿಯೇ ಸೊ ಈ ಒಂದು ಮಾಹಿತಿ ಪ್ರಕಾರ ಪೇಪರಲ್ಲಿ ಏನೇನಿತ್ತು ಅಂತ ನಾವು ನೋಡೋದಾದ್ರೆ ಭಾರತೀಯ ಒ ಸಿ ಅಡಿಯಲ್ಲಿ ಎಲ್ ಒ ಸಿ ಅಂತಂದರೆ ನೋಡಿ ಲೈನ್ ಆಫ್ ಕ್ರೆಡಿಟ್ ಅಡಿಯಲ್ಲಿ ಅಂದರೆ ಲೈನ್ ಆಫ್ ಕ್ರೆಡಿಟ್ ಅಂತಂದರೆ ರಿಯಾಯಿತಿಯ ಸಾಲ ಅಂತ ಹೇಳ್ತೀವಿ ಅಂದ್ರೆ ಸಾಲದ ರಿಯಾಯಿತಿ ಭಾರತ ಅಲ್ಲಿ ಸಾಲವನ್ನು ಕೊಡ್ತಾ ಇದೆ ಆ ಒಂದು ರಿಯಾಯಿತಿಯ ಅಡಿಯಲ್ಲಿ ಮೋಂಗ್ಲಾ ಬಂದರನ್ನ ನವೀಕರಿಸಲು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಒಪ್ಪಂದಕ್ಕೆ ಸಹಿ ಹಾಕಿದೆ ನೋಡಿ ಇದನ್ನೇ ಕೇಳ್ಬೋದು ಸ್ನೇಹಿತರೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಒಪ್ಪಂದವು ಕೆಳಗಿನ ಯಾವ ಯಾವ ರಾಜ್ಯಗಳಿಗೆ ಸಾರಿ ಯಾವ ಯಾವ ದೇಶಗಳಿಗೆ ಸಂಬಂಧಪಟ್ಟಿದೆ ಅಂತ ಓಕೆ ಸೊ ಈ ಯೋಜನೆಯು ಬಾಂಗ್ಲಾದೇಶಕ್ಕೆ ವಿಸ್ತರಿಸಲಾದ ಟೋಟಲ್ ಆಗಿ ನೋಡಿ ಭಾರತವು ನಾಲ್ಕು ಪಾಯಿಂಟ್ ಐದು ಶತಕೋಟಿ ಅಮೆರಿಕನ್ ಡಾಲರ್ ಅಂದರೆ ಮುಖ್ಯವಾಗಿ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ಯುನೈಟೆಡ್ ಸ್ಟೇಟ್ ಡಾಲರ್ ಬ ಸಾಲದ ರೀತಿಯಲ್ಲಿ ನೋಡಿ ಲೈನ್ ಆಫ್ ಕ್ರೆಡಿಟ್ ರೀತಿಯಲ್ಲಿ ಹಣಕಾಸನ್ನು ಬಾಂಗ್ಲಾದೇಶಕ್ಕೆ ಭಾರತ ಒದಗಿಸ್ತಾ ಇದೆ ಸಾಲದ ರೀತಿಯಲ್ಲಿ ಕೊಡ್ತಾ ಇದೆ ಭಾರತ ಬಾಂಗ್ಲಾದೇಶಕ್ಕೆ ಈ ಒಂದು ಯೋಜನೆಯ ಅಡಿಯಲ್ಲಿ ಈಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಒಪ್ಪಂದಕ್ಕೆ ಸಹಿ ಹಾಕಿರತಕ್ಕಂಥದ್ದು ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟು ಅಂತಂದ್ರೆ ಸ್ನೇಹಿತರೆ ನೋಡಿ ಭಾರತ ಭಾರತವು ಕುಲ್ನಾ ಮೋಂಗ್ಲಾ ಪೋರ್ಟ್ ರೈಲು ಮಾರ್ಗ ಯೋಜನೆಯನ್ನು ಕೂಡ ಈ ಒಂದು ಇದರಲ್ಲಿ ಅನುಷ್ಠಾನಗೊಳಿಸಿದೆ ನೋಡಿ ಕುಲ್ನಾ ಮೋಂಗ್ಲಾ ಪೋರ್ಟ್ ರೈಲು ಮಾರ್ಗ ಯೋಜನೆ ಮತ್ತು ಸ್ಕೂಲ್ನ ದರ್ಶನ ರೈಲು ಮಾರ್ಗ ಯೋಜನೆಗೆ ರಿಯಾಯಿತಿಯ ಹಣಕಾಸು ಒದಗಿಸುತ್ತದೆ ಅಂದರೆ ನೋಡಿ ಇಲ್ಲಿ ನಾನು ಸಿ ಅಂತ ಹೇಳ್ತೀವಿ ಸೊ ಓಕೆ ರಿಯಾಯಿತಿಯ ಹಣಕಾಸು ಒದಗಿಸುತ್ತಿದೆ ಈ ಯೋಜನೆಗಳನ್ನು ಪೂರ್ಣಗೊಳಿಸುವುದರೊಂದಿಗೆ ಮೋಂಗ್ಲಾ ಬಂದರು ಬಾಂಗ್ಲಾದೇಶದಲ್ಲಿ ರೈಲು ಸಂಪರ್ಕವನ್ನು ಹೊಂದಿರುವ ಏಕೈಕ ಬಂದರಾಗಿ ಹೊರಹೊಮ್ಮಲಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಏಕೈಕ ಬಂದರಾಗಿ ಹೊರಹೊಮ್ಮಿರಲಿದೆ ಸೊ ಇಲ್ಲಿ ಇದನ್ನೇ ಕೇಳ್ಬೋದು ಕುಲ್ನಾ ಮೊಂಗ್ಲಾ ಪೋರ್ಟ್ ರೈಲು ಮಾರ್ಗ ಯೋಜನೆ ಕೆಳಗಿನ ಯಾವ ಯಾವ ದೇಶಗಳಿಗೆ ಸಂಬಂಧಿಸಿದೆ ಅಥವಾ ಈ ಯೋಜನೆಗೆ ಯಾವ ದೇಶವು ಸಹಾಯ ಮಾಡಲು ಹಣಕಾಸಿನ ನೆರವನ್ನು ನೀಡಿದೆ ಅಂತ ಸೊ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಸುದ್ದಿಯಲ್ಲಿರುವ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಲಸಿಕೆ ಲುಂಪಿ ಪ್ರೊವಾಕ್ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಲುಂಪಿ ಪ್ರೊವಾಕ್ ಲಸಿಕೆಯನ್ನು ಕೆಳಗಿನ ಯಾವುದಕ್ಕಾಗಿ ಬಳಸಲಾಗುತ್ತದೆ ನೋಡಿ ಲುಂಪಿ ಪ್ರೊವಾಕ್ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಪ್ರಾಣಿಗಳ ಚರ್ಮ ಕಾಯಿಲೆ ಅಂತ ಹೇಳ್ತೀವಿ ಸೊ ಈ ಒಂದು ಪ್ರೊವಾಕ್ ಲಸಿಕೆಯನ್ನು ಈಗ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲು ಯೋಜನೆಯನ್ನು ರೂಪಿಸಲಾಗಿದೆ ದಿ ಹಿಂದೂ ಪೇಪರ್ನಲ್ಲಿ ಈ ಮಾಹಿತಿ ನೀಡಿದ್ರು ನೋಡಿ ಸೆಂಟ್ರಲ್ ಸೈನ್ ಅಂದರೆ ನೋಡಿ ಸೆಂಟ್ರಲ್ ಗವರ್ನಮೆಂಟ್ ಸೈನ್ಸ್ ಫ್ಯಾಕ್ಟ್ ವಿತ್ ಪುಣೆ ಬೇಸ್ಡ್ ನೋಡಿ ಪುಣೆ ಬೇಸ್ಡ್ ಯಾವ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದೆ ಪುಣೆ ಬೇಸ್ಡ್ ಐ ವಿ ಬಿ ಪಿ ಫಾರ್ ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಲಂಪೀಸ್ ಪ್ರೊಡ ನೋಡಿ ಪ್ರೊ ವ್ಯಾಕ್ ಅಂತ ಹೇಳ್ತೀವಿ ಡಿಸೆಂಬರ್ ಮೂವತ್ತೊಂದರಂದು ಸೊ ಇದಕ್ಕೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಏನಿದೆ ಮಾಹಿತಿ ಪ್ರಕಾರ ಇದರಲ್ಲಿ ನೋಡಿ ಇಲ್ಲಿ ನೀವು ನಾನು ಹೇಳಿದಂತೆ ಸೊ ಇದು ಲಂಪಿ ಪ್ರವಾಕ್ಯಂಬತಕ್ಕಂಥದ್ದು ಹಸುವಿಗೆ ಅಂದರೆ ಚರ್ಮದ ಕಾಯಿಲೆಗಳಿಗಾಗಿ ನೀಡ್ತಕ್ಕಂಥ ಪ್ರಮುಖ ಲಸಿಕೆಯಾಗಿದೆ ಏನಿದೆ ಮಾಹಿತಿ ನೋಡಿ ಗೋಟ್ ಪಾಕ್ಸ್ ಲಸಿಕೆ ಅದರ ಜೊತೆಗೆ ನೋಡಿ ಲಂಕಿ ನೋಡಿ ಗೋಟ್ ಪಾಕ್ಸ್ ಲಸಿಕೆ ಮತ್ತು ಲುಂಪಿ ಪ್ರೊವಾಕನ್ನು ಲಸಿಕೆ ಉತ್ಪಾದನೆಗೆ ಒಂದು ಮುಖ್ಯವಾಗಿ ಕೇಂದ್ರ ಸರ್ಕಾರ ಮತ್ತು ಇವು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗೇ ಎಂ ಒ ಯು ಅಂತಂದರೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ಸೊ ಇದಕ್ಕೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರಂದು ನಾಗ್ಪುರದಲ್ಲಿ ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಪುರುಷೋತ್ತಮ ರೂಪಾಲ ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಅವರ ಸಮ್ಮುಖದಲ್ಲಿ ಸಹಿ ಹಾಕಲಾಯಿತು ಇಲ್ಲಿ ಪ್ರಮುಖ ಸಂಗತಿಗಳನ್ನು ನಾವು ನೋಡೋದಾದರೆ ನೋಡಿ ಎಲ್ ಎಸ್ ಡಿಗಾಗಿ ಸ್ಥಳೀಯ ಲಸಿಕೆ ನೋಡಿ ಲಿಯ ಲಂಪಿ ಪ್ರೊವಾಕನ್ನು ಅಭಿವೃದ್ಧಿಪಡಿಸುವಲ್ಲಿ ಐ ಸಿ ಎ ಆರ್ ಕೈಗೊಂಡ ಶ್ಲಾಘನೀಯ ಪ್ರಯತ್ನವನ್ನು ರೂಪಾಲ ಶ್ಲಾಘಿಸಿದರು ಲಂಪಿ ಪ್ರೊವಾಕ್ಸಿನ್ ಅನ್ನು ಪ್ರಾಣಿಗಳ ಮುದ್ದೆಯಾದ ಚರ್ಮದ ಕಾಯಿಲೆ ನೋಡಿ ಸೊ ಪ್ರಾಣಿಗಳ ಮುದ್ದೆಯಾದ ಚರ್ಮದ ಕಾಯಿಲೆ ಇಲ್ಲಿ ನೀವು ಗಮನಿಸಬಹುದು ಈ ಒಂದು ಹಸುವಿನ ಮೇಲೆ ನೋಡಿ ಮುದ್ದೆ ಮುದ್ದೆ ಆಕಾರದಲ್ಲಿ ಅಂದರೆ ಗಂಟು ಗಂಟಿನ ಆಕಾರದಲ್ಲಿ ಸೊ ಒಂದು ಚರ್ಮದ ಕಾಯಿಲೆ ಉಂಟಾಗಿದೆ ಈ ಕಾಯಿಲೆಯನ್ನು ಹೋಗಲಾಡಿಸ್ತಕ್ಕಂಥ ಒಂದು ಔಷಧಿ ಅಥವಾ ವ್ಯಾಕ್ಸಿನ್ನೇ ಲಂಪಿ ಪ್ರೊವಾಕ್ಸಿನ್ ಅಂತ ಹೇಳ್ತೀವಿ ಇದನ್ನ ಸೊ ಇದನ್ನು ಈಗ ಅಭಿವೃದ್ಧಿಪಡಿಸಲಾಗಿದೆ ಇದೊಂದು ರೋಗ ನಿರೋಧಕ ಪ್ರತಿರಕ್ಷಣೆ ಒಂದು ವ್ಯಾಕ್ಸಿನ್ ಆಗಿದೆ ಸ್ನೇಹಿತರೆ ಲಂಪಿ ಸ್ಕಿನ್ ಡಿಸೀಸ್ ಬಗ್ಗೆ ನಾವು ನೋಡೋದಾದ್ರೆ ನೋಡಿ ಇದು ಫಾಕ್ಸ್ ಫಾಕ್ಸ್ ವೈರಸ್ ಅಲ್ಲಿ ಫಾಕ್ಸ್ ವೈರಸ್ ಅಂತ ಕೇಳಿರ್ಬೋದು ನೀವು ಈ ಫಾಕ್ಸ್ ವೈರಸ್ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ನೋಡಿ ಇದೊಂದು ವೈರಸ್ ಆಗಿದೆ ಎಂಬುದು ನಿಮಗೆ ನೆನ್ಪಿಟ್ಕೊಳ್ಳಿ ಲಂಪಿ ಸ್ಕಿನ್ ಡಿಸೀಸ್ ಕಂಡು ಬರತಕ್ಕಂಥದ್ದು ಯಾವುದರಿಂದ ಅಂತ ಕೇಳಿದರೆ ಸೊ ಇದೊಂದು ವೈರಸ್ನಿಂದ ಕಂಡುಬರುತ್ತದೆ ಇದನ್ನು ಮುಖ್ಯ ಮುಖ್ಯವಾಗಿ ಎಲ್ ಎಸ್ ಡಿ ವಿ ಎಮ್ಮೆಗಳ ಸೋಂಕಿನಿಂದ ಉಂಟಾಗುತ್ತದೆ ಈ ವೈರಸ್ ಕ್ಯಾಪ್ರಿಪೋಕ್ಸೊ ವೈರಸ್ ಕುಲದ ಮೂರು ನಿಕಟ ಸಂಬಂಧಿತ ಜಾತಿಗಳಲ್ಲಿ ಒಂದಾಗಿದೆ ಸೊ ಇತರೆ ಎರಡು ಜಾತಿಗಳು ಯಾವುವು ಅಂತ ನೋಡೋದಾದ್ರೆ ನೋಡಿ ಸಿಂಪ ಸಿಪಾಕ್ಸ್ ವೈರಸ್ ಮತ್ತು ಗೋಟ್ಪಾಕ್ಸ್ ವೈರಸ್ ಅಂತ ಹೇಳ್ತೀವಿ ಅದರ ಸಾಂಕ್ರಾಮಿಕ ಸ್ವಭಾವ ಮತ್ತು ಆರ್ಥಿಕತೆಯ ಮೇಲೆ ಅದರ ಪ್ರಭಾವದಿಂದಾಗಿ ಪ್ರಾಣಿಗಳ ಆರೋಗ್ಯಕ್ಕಾಗಿ ವಿಶ್ವಸಂಸ್ಥೆ ಇದನ್ನು ಗಮನಾರ್ಹ ಕಾಯಿಲೆ ಎಂದು ಕೂಡ ಘೋಷಣೆ ಮಾಡಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ವಿಶ್ವ ಸಂಸ್ಥೆ ಇದನ್ನು ಗಮನಾರ್ಹ ಕಾಯಿಲೆ ಎಂದು ಘೋಷಣೆ ಮಾಡಿರ್ತಕ್ಕಂಥದ್ದು ಸೊ ಇದರೊಂದಿಗೆ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳು ಇವಾಗಿವೆ ಸೊ ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್